ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಬೇಗನೆ ಬರಲಿಕ್ಕಿರುವ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು. ಶಾಲು, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವಂಥ ವಿಷಯ, ದೇವರು ನಿನ್ನ ಕೊಂಬನ್ನು ಮಹಿಮೆಯೊಡನೆ ಎತ್ತುವನು. ಅದಕ್ಕೆ ಆಧಾರವಾಗಿ ಕೀರ್ತನೆಗಳ ಗ್ರಂಥ 112:9 ಬಡವರಿಗೆ ಉದಾರವಾಗಿ ಕೊಡುತ್ತಾನೆ, ಅವನ ನೀತಿಯ ಫಲವು ಸದಾ ಕಾಲವೂ ಇರುವುದು, ಮಹಿಮೆಯೊಡನೆ ಅವನ ಕೊಂಬು ಎತ್ತಲ್ಪಡುವುದು. ನೋಡ್ರಿ, ಈಗ ಓದಿದ ವಾಕ್ಯ ಭಾಗದಲ್ಲಿ ನೋಡುತ್ತಾದವೆ, ದೇವರು ತನ್ನ ಮಕ್ಕಳ ಜೀವಿತದಲ್ಲಿ ಅವರ ಜೀವನವನ್ನು ಮಹಿಮೆಯೊಡನೆ ಅವರ ಕೊಂಬು ಎತ್ತಲ್ಪಡುತ್ತದಂತೆ. ನಮ್ಮ ದೇವರು ನಾವು ತಲೆ ತಗ್ಗಿದ ಸ್ಥಳದಲ್ಲಿ ತಲೆಯನ್ನು ಮೇಲಕ್ಕೆತ್ತುವಂಥ ದೇವರಾಗಿದ್ದಾರೆ. ದೇವ ಮಕ್ಕಳಾದ ನಾವು ನಮ್ಮ ಜೀವಿತದಲ್ಲಿ ವೃದ್ಧಿಯನ್ನು ಕಾಣಬೇಕೆಂಬುದಾಗಿ ದೇವರು ಬಯಸುತ್ತಾ ಇದ್ದಾರೆ. ದೇವರ ವಾಕ್ಯದಲ್ಲಿ ನೋಡುತ್ತೇವೆ, ನನ್ನನ್ನು ಸನ್ಮಾನಿಸುವವರನ್ನು ನಾನು ಸನ್ಮಾನಿಸುತ್ತೇನೆ. ಸತ್ಯ ವೇದದಲ್ಲಿ ಯೋಸೇಫನ ಕುರಿತಾಗಿ ನಾವು ನೋಡುತ್ತೇವೆ, ಅವನು ದೇವರನ್ನು ಪೂರ್ಣ ಹೃದಯದಿಂದ ಬಲದಿಂದ ಪ್ರೀತಿ ಮಾಡುತ್ತಾ ಇದ್ದನು. ದೇವರು ಅವನಿಗೆ ಒಂದು ಕನಸನ್ನು ತೋರಿಸಿದರು. ಅದರ ಭವಿಷ್ಯದ ಘಟನೆಗಳ ಬಗ್ಗೆ ಅನೇಕ ಸಂಗತಿಗಳನ್ನು ದೇವರು ಅವನಿಗೆ ತೋರಿಸಿದಾಗ, ಅದಾದ ನಂತರವಾಗಿ ಅವನನ್ನು ಬಾವಿಗೆ ಅವರ ಸ್ವಂತ ಸಹೋದರರೇ ಹಾಕಿದರು. ಅವನ ಜೀವನದಲ್ಲಿ ಶೋಧನೆಗಳು ಬಂದವು, ಬಾಧೆಗಳು ಬಂದವು, ಅನೇಕ ಕಷ್ಟ ನಷ್ಟಗಳನ್ನು ಹಾದು ಹೋಗಬೇಕಾಯಿತು. ಆದರೆ ದೇವರ ವಾಕ್ಯ ಹೇಳುತ್ತದೆ, ಅದೆಲ್ಲದರ ಮಧ್ಯದಲ್ಲಿ ಅವನ ಕಷ್ಟ ಕಾಲಗಳ ಮಧ್ಯದಲ್ಲಿ ಕೂಡ ದೇವರು ಅವನ ಸಂಗಡ ಇದ್ದರಂತೆ. ಸುಮಾರು 13 ವರ್ಷಗಳ ಕಾಲ ರೀ ಶೋಧನೆಗಳು, ವೇದನೆಗಳು, ಬಾಧೆಗಳು ಅವನ ಜೀವನದಲ್ಲಿ ಹಾದು ಹೋಗಬೇಕಾಯಿತು. ಅದರ ಮಧ್ಯದಲ್ಲಿ ಸಹ ದೇವರು ಅವನನ್ನು ಕರಬಿಡದೆ, ಅವನ ಕೈ ಬಿಡದೆ ಅವನ ಜೊತೆಯಲ್ಲೇ ಇದ್ದರು. ಆದರೆ ಈ ಬಾಧೆಗಳ ಮಧ್ಯದಲ್ಲಿ ಅವನು ದೇವರಿಗೆ ಗುಣಗುಟ್ಟಲಿಲ್ಲ. ಈ ಬಾಧೆಗಳು ಬರ್ತಾ ಇದೆ, ಕಷ್ಟ ಬರ್ತಾ ಇದೆ, ಶೋಧನೆ ಬರ್ತಾ ಇದೆ ಎಂಬುದಾಗಿ ಅವನು ದೇವರಿಗೆ ಯಾವುದೇ ಸ್ಥಳದಲ್ಲಿ ಕೂಡ ಗುಣಗುಟ್ಟಲಿಲ್ಲ. ಅವನು ತಾಳ್ಮೆಯಿಂದ ಕಾದಿದ್ದ. ಒಂದು ದಿನ ಬರುತ್ತದೆ, ನನ್ನ ದೇವರು ನನ್ನನ್ನು ಘನಪಡಿಸ್ತಾರೆ, ನನ್ನನ್ನು ಮೇಲೆ ಕೆತ್ತುತ್ತಾರೆ, ನನ್ನನ್ನು ಉನ್ನತ ಪಡಿಸ್ತಾರೆಂಬಂಥ ಒಂದು ತಾಳ್ಮೆಯಿಂದ ಕಾದಿದ್ದ. ಅದೇ ವಿಧದಲ್ಲಿ ಒಂದು ರಾತ್ರಿ ಸೆರೆಮನೆಯಲ್ಲಿದ್ದ, ಬೆಳಿಗ್ಗೆ ನೋಡುವಾಗ ಅದೇ ಯೋಸೇಫನು ಅದೇ ದೇಶದಲ್ಲಿ ಸೆರೆಮನೆಯಲ್ಲಿ ಅಲ್ಲ, ಅರಮನೆಯಲ್ಲಿ ಇದ್ದಾನೆ. ದೇವರು ಅವನನ್ನು ಘನಪಡಿಸಿದರು. ಪ್ರೀತಿಯುಳ್ಳ ದೇವ ಜನರೇ, ಯೋಸೇಫನ ಹಾಗೆ ನೀವು ಕಷ್ಟ ನಷ್ಟಗಳ ಮಧ್ಯ ಹಾದು ಹೋಗುತ್ತಿರಬಹುದು, ಶೋಧನೆಗಳ ಮಧ್ಯದಲ್ಲಿ ಹಾದು ಹೋಗುತ್ತಿರಬಹುದು, ಜೀವಿತದಲ್ಲಿ ನೊಂದು ಬೆಂದು ಹೋಗಿರಬಹುದು. ಆದರೆ ದೇವರು ಇವತ್ತು ನಿಮ್ಮನ್ನು ನೋಡಿ ಹೇಳುತ್ತಾ ಇದ್ದಾರೆ, ಮಗನೇ ಮಗಳೇ ನೀನು ಭಯಪಡಬೇಡ, ಯೋಸೇಫನನ್ನು ನಾನು ಸನ್ಮಾನಿಸಿ ಘನಪಡಿಸಿದ ಹಾಗೆ ನಾನು ನಿನ್ನನ್ನು ಘನಪಡಿಸ್ತೇನೆ, ನಾನು ನಿನ್ನನ್ನು ಸನ್ಮಾನಿಸುತ್ತೇನೆ, ತಲೆ ತಗ್ಗಿದ ಸ್ಥಳದಲ್ಲಿ ನಿನ್ನ ತಲೆ ಎತ್ತಿ ನಡೆಯುವಂತೆ ಮಾಡುತ್ತೇನೆ, ನಿನ್ನ ತಲೆಯನ್ನು ಮಹಿಮೆಯ ಕೊಂಬಿನಂತೆ ಉನ್ನತವಾಗಿ ಏರಿಸ್ತೇನೆ ಎಂಬುದಾಗಿ ದೇವರು ಹೇಳುತ್ತಾ ಇದ್ದಾರೆ. ಒಂದು ನಡೆದ ಅದ್ಭುತ ಸಾಕ್ಷಿಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ. ಒಂದು ಸಾರಿ ಒಬ್ಬ ಯೌವನಸ್ಥನು ತನ್ನ ಜೀವಿತವನ್ನು ದೇವರಿಗೆ ಸಮರ್ಪಿಸಿದನು. ದೇವರು ಅವನಿಗೆ ಅದ್ಭುತವಾಗಿ ಒಂದು ಕೆಲಸ ದೊರೆಯುವಂತೆ ಸಹಾಯ ಮಾಡಿದರು. ಆದರೆ ಅವನ ಸಂಬಳ ಬಹಳ ಕಡಿಮೆ ಇತ್ತು. ಆದರೆ ಅವನು ಭಯಭಕ್ತಿಯಿಂದ ಬೆಳೆಸಲ್ಪಟ್ಟಿದ್ದ. ಅವನು ತನ್ನ ಸಂಬಳದಲ್ಲಿ, ಅದು ಕಡಿಮೆ ಸಂಬಳ ಇರಲಿ ಹೆಚ್ಚಿನ ಸಂಬಳ ಇರಲಿ, ಸರಿಯಾದ ದಶಮ ಭಾಗವನ್ನು ದೇವರಿಗೆ ಕೊಡುತ್ತಾ, ದೇವರನ್ನು ಘನಪಡಿಸುತ್ತಾ, ದೇವರ ಸೇವೆಗಾಗಿ ಧಾರಾಳವಾಗಿ ಕೊಡುತ್ತಾ ಇದ್ದ. ದೇವರ ಸೇವಕರು ಸಹ ಅವನಿಗಾಗಿ, ವಿಶೇಷವಾಗಿ ಸಭೆ ಪಾಲಕರು ಅವನಿಗಾಗಿ ಚೆನ್ನಾಗಿ ಪ್ರಾರ್ಥಿಸ್ತಾ ಇದ್ರು. ದೇವರೇ ಅವನ ನಂಬಿಗಸ್ತನಾಗಿದ್ದಾನೆ, ಅವನ ಕೆಲಸವನ್ನು ಬ್ಲೆಸ್ ಮಾಡ್ರಿ, ಬ್ಲೆಸ್ ಮಾಡ್ರಿ ಎಂಬುದಾಗಿ ನಡೆದ ಅದ್ಭುತ ಏನಂತ ಹೇಳಿದ್ರೆ, ಓ ಸ್ತೋತ್ರ, ಅವನ ಕೆಲಸ ಮಾಡುತ್ತಾ ಇದ್ದಂಥ ಸ್ಥಳದಲ್ಲಿ ದೇವರು ಒಂದು ಉನ್ನತಿಯನ್ನು ಕೊಟ್ಟರು, ಒಂದು ಬಡ್ತಿಯನ್ನು ಕೊಟ್ಟರು. ದೇವರು ಹೇಗೆ ಆಶೀರ್ವಾದ ಮಾಡಿದ್ರಂತ ಹೇಳಿದ್ರೆ, ಅವನಿಗಿದ್ದ ಸಂಬಳಕ್ಕಿಂತಲೂ 1000ದಷ್ಟು ದೇವರು ಅವನನ್ನು ಬ್ಲೆಸ್ ಮಾಡಿದರು. ಆದರೂ ಕೂಡ ಅವನು ಬಡವರಿಗೆ ಕೊಡುತ್ತಾ ಇದ್ದ, ಸಭೆಗೆ ಕೊಡುತ್ತಾ ಇದ್ದ, ದೇವರ ಸೇವೆಗೆ ಕೊಡುತ್ತಾ ಇದ್ದ. ಅವನು ಕೊಟ್ಟು 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 ಇನ್ನೂ ಜೀವಿತದಲ್ಲಿ ಮೇಲ್ಮೆಯಾದ ಕಾರ್ಯಗಳನ್ನು ಅವನ ಜೀವಿತದಲ್ಲಿ ಪಡೆದುಕೊಂಡ. ಅದು ಮಾತ್ರವಲ್ಲ, ದೇವರು ಅವನನ್ನು ಎಷ್ಟು ಕೊಟ್ಟನೋ ಅದಕ್ಕಿಂತಲೂ ಹೆಚ್ಚಾಗಿ ಹೆಚ್ಚಾಗಿ ಅವನ ಜೀವಿತವನ್ನು
ಉದ್ಧಾರ ಮಾಡಿದರು. ನೋಡ್ರಿ ಪ್ರೀತಿ ಉಳ್ಳ ದೇವಜನರೇ, ನಾವು ದೇವರಿಗೆ ಕೊಡುವಾಗ ನಾವು ಕೊರತೆ ಉಳ್ಳವರಾಗಿರೋದಿಲ್ಲ. ನಾವು ದೇವರಿಗೆ ಕೊಡುವಾಗ ನಮ್ಮ ಜೀವಿತದಲ್ಲಿ ಸ್ತೋತ್ರ ಇಲ್ಲದ ಅವಸ್ಥೆಗಳು ಬರುವುದಿಲ್ಲ. ದೇವರು ನಮ್ಮ ಜೀವಿತವನ್ನು ಉನ್ನತವಾಗಿ ಆಶೀರ್ವಾದ ಮಾಡ್ತಾರೆ. ಹಾಗಿರೋದಾದರೆ ನಮ್ಮ ಜೀವಿತದಲ್ಲಿ ಕೂಡ ನಾವು ದೇವರನ್ನ ಘನಪಡಿಸೋಣ. ಓ ಸ್ತೋತ್ರ, ನಿಮ್ಮ ಜೀವಿತದಲ್ಲಿ ಯೋಸೇಫನ ಹಾಗೆ ಶೋಧನೆ ವೇದನೆ ಮಧ್ಯದಲ್ಲಿ ಹಾದು ಹೋಗುತ್ತಾ ಇದ್ದೀರಾ? ಭಯಪಡಬೇಡ್ರಿ, ದೇವರು ನಿಮ್ಮ ಜೊತೆಯಲ್ಲಿದ್ದು ನಿಮಗೂ ಸಹ ಉನ್ನತಿಗೊಳಿಸುತ್ತಾರೆ. ಹೇಗೆ ಆ ಯವನಸ್ಥನನ್ನು ದೇವರು ಘನಪಡಿಸಿದರೋ ನಿಮ್ಮ ಜೀವಿತವನ್ನು ಕೂಡ ದೇವರು ಬ್ಲೆಸ್ ಮಾಡಲಿಕ್ಕಿದ್ದಾರೆ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ಓ ಸ್ತೋತ್ರ, ಕರ್ತನಿಗೆ ನಿನ್ನ ಮಾರ್ಗವನ್ನು ಒಪ್ಪಿಸಿಕೊಡಬೇಕು, ಆಗ ದೇವರು ನಿನ್ನ ಮಾರ್ಗವನ್ನು ಸರಾಗ ಮಾಡ್ತಾರೆ. ಹಾಗಾದರೆ ದೇವರಿಗೆ ಹೇಳೋಣ, ಸ್ವಾಮಿ ನನ್ನ ಜೀವಿತದಲ್ಲಿ ಒಂದು ಉನ್ನತಿ ಬೇಕು, ನನಗೂ ಒಂದು ಬಡ್ತಿ ಬೇಕು, ನನ್ನ ಜೀವಿತದಲ್ಲಿ ಕೂಡ ದೇವರೇ ಆಶೀರ್ವದಿಸಲ್ಪಡಬೇಕು, ನಾನು ಸಹ ಆಶೀರ್ವದಿಸಲ್ಪಟ್ಟಂಥ ಜೀವಿತವನ್ನು ಜೀವಿಸಬೇಕು, ನನಗೆ ಕೃಪೆ ಕೊಡ್ರಿ ಎಂಬುದಾಗಿ ದೇವರ ಬಳಿಯಲ್ಲಿ ನಾವು ಪ್ರಾರ್ಥನೆ ಮಾಡೋಣ. ಕಣ್ಗಳನ್ನು ಮುಚ್ಚೋಣ, ದೇವರಿಗೆ ಒಪ್ಪಿಸಿಕೊಡೋಣ. ನಿಮ್ಮ ಜೀವಿತದಲ್ಲಿ ಬಾಧೆಗಳ ಶೋಧನೆಗಳ ಇಕ್ಕಟ್ಟಿನ ಅನುಭವಗಳ ದೇವರಿಗೆ ಹೇಳಿ, ಸ್ವಾಮಿ ನನ್ನ ಜೀವಿತದಲ್ಲಿ ಏನೇ ಬಂದರೂ ನಿನ್ನ ದೇವರ ನಾಮವನ್ನು ಘನಪಡಿಸ್ತೇನೆ, ನನ್ನನ್ನು ಸನ್ಮಾನಿಸುವವರನ್ನ ನಾನು ಸನ್ಮಾನಿಸ್ತೇನೆ ಎಂಬುದಾಗಿ ಹೇಳಿದೀಯ. ದೇವರ ನಮ್ಮ ತಲೆಯನ್ನು ಕರ್ತನೇ, ಓ ಸ್ತೋತ್ರ, ಮಹಿಮೆಯಾಗಿಯಪ್ಪ ನೀವು ನಮ್ಮ ಕೊಂಬನ್ನು ನೀವು ಎತ್ತಲಿಕ್ಕಿದ್ದೀರಾ ಸ್ವಾಮಿ, ನಮ್ಮನ್ನು ಉನ್ನತ ಕೇರಿಸಲಿಕ್ಕಿದ್ದೀರಾ, ಅದಕ್ಕಾಗಿ ನಿಮಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ಯೇಸಪ್ಪ ನೀನು ವಾಗ್ದಾನ ಮಾಡಿದಂತೆ ಮಹಿಮೆಯ ಕೊಂಬಿನಿಂದ ದೇವರೇ ನಮ್ಮ ತಲೆಗಳು ಎತ್ತಲ್ಪಡಲಿ, ನಿನ್ನ ಜನರನ್ನು ಬ್ಲೆಸ್ ಮಾಡ್ರೆ. ಇಕ್ಕಟ್ಟಿನ ಅನುಭವದಲ್ಲಿ, ವೇದನೆಯ ಮಧ್ಯದಲ್ಲಿ, ಶೋಧನೆಯ ಮಧ್ಯದಲ್ಲಿ ಯಾರೆಲ್ಲ ನಿನ್ನ ಜನರಿದ್ದಾರೋ ಅವರ ಜೀವನದಲ್ಲಿ ಒಂದು ಬಿಡುಗಡೆಯನ್ನು ಕೊಡ್ರೆ. ಯೇಸುವಿನ ನಾಮದಲ್ಲಿ ಅದ್ಭುತಗಳು ಅವರ ಜೀವನದಲ್ಲಿ ಸಂಭವಿಸಲಿ ಸ್ವಾಮಿ, ಉನ್ನತಕ್ಕೇರಿಸಲಿ. ನಮ್ಮ ಪ್ರಾರ್ಥನೆ ಕೇಳಿದ ಪ್ರೀತಿಗಾಗಿ ಸ್ತೋತ್ರ, ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್ ಆಮೇನ್. ಪ್ರೈಸ್ ಲಾರ್ಡ್. ಪ್ರೀತಿಯುಳ್ಳ ದೇವಜನರೇ, ತಲೆ ತಗ್ಗಿದ ಸ್ಥಳದಲ್ಲೇ ದೇವರು ನಿಮ್ಮ ಕೊಂಬನ್ನು ಮಹಿಮೆಯೊಡನೆ ಎತ್ತುತ್ತಾರೆ. ಓ ಸ್ತೋತ್ರ, ದೇವರನ್ನ ನಂಬ್ರಿ, ದೇವರನ್ನ ಸನ್ಮಾನಿಸ್ರಿ. ಕರ್ತನು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಬ್ಲೆಸ್ ಮಾಡಲಿ. ಮತ್ತೊಂದು ದೈನಂದಿನ ಧ್ಯಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ. ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪಾಲ್ ಜಾಯ್. ಗಾಡ್ ಬ್ಲೆಸ್ ಯು ಆಲ್.